ಎಲ್ರಿಗೂ ನಮಸ್ಕಾರ. ಮಿಂಚುಗಳು ಚಿತ್ರದ ಬಗ್ಗೆ ಸಾಹಿತಿಗಳಾಗಿ, ನಾಟಕಕಾರರಾಗಿ, ಪ್ರಾಧ್ಯಾಪಕರಾಗಿ, ಸಮಾಜ ಚಿಂತಕರಾಗಿ, ಸಂವಿಧಾನ ತಜ್ಞರಾಗಿ ನಮ್ಮ ರಾಜಪ್ಪ ದಳವಾಯಿಯವರು ಬಹಳ ವಿಸ್ತಾರವಾಗಿ ಮಕ್ಕಳ ಚಿತ್ರಗಳ ಎಲ್ಲ ಪರಂಪರೆಯನ್ನು ಉದಾಹರಿಸ್ತಾ ಈ ಚಿತ್ರದ ಗುಣಗಳನ್ನು ನಿಮಗೆ ತಲುಪಿಸಿದ್ದಾರೆ. ಸರ್, ನಿಜವಾಗೂ ಧನ್ಯವಾದ. ಇನ್ನೊಂದು ದಿಕ್ಕಿನಲ್ಲಿ ಕಲಾವಿದೆಯಾಗಿ, ನಿರ್ಮಾಪಕಿಯಾಗಿ ಮಕ್ಕಳ ಚಿತ್ರಗಳ ಬಗ್ಗೆ ಒಲವುಳ್ಳ ಶ್ರೀಮತಿ ಜಯಮಾಲ ಅವರು, ಮಕ್ಕಳ ಚಿತ್ರಗಳನ್ನು ಮಾಡಿದ್ರೆ ಏನೇನು ಸಮಸ್ಯೆ ಇದೆ, ಅದು ಹೇಗೆ ಬಿಡುಗಡೆ ಆಗಬೇಕು, ಮತ್ತು ಚಿತ್ರೋದ್ಯಮ ಅದರ ಜೊತೆಲಿ ಹೇಗೆ ನಿಲ್ಲಬೇಕು, ಇದನ್ನೆಲ್ಲ ವಿವರವಾಗಿ ಹೇಳಿದ್ದಾರೆ. ಭಾಳ ಸೂಕ್ತವಾಗಿ ಹೇಳಿದ್ರೆ ತಾಯಿ, ಈ ಎರಡು ವ್ಯಕ್ತಿಗಳ ಈ ಮೌಲಿಕವಾದ ಈ ಮಾಹಿತಿ ಈ ಚಿತ್ರದ ಚರ್ಚೆಗೆ ಭಾಳ ದೊಡ್ಡ ಗ್ರಾಸ ಒದಗಿಸಿದೆ. ರುಕೋಜಿಯವರೇ, ಈ ಚಿತ್ರ ನೋಡ ಬನ್ನಿ ಅಂತ ನನ್ನ ಕರೆದ್ರಲ್ಲ, ಮೊದಲು ನಿಮಗೆ ಧನ್ಯವಾದ. ಮೊದಲು ಹುಳ ಬಿಟ್ಟಿದ್ದವರೇ, ಹೀಗೆ ಕೆಲಸ ಮಾಡೋರಿಗೆ, ಕ್ರಿಯೇಟರ್ಸ್ಗೆ, ದುಡ್ಡು ಹಾಕೋರಿಗೆ, ಪ್ರೋತ್ಸಾಹ ಕೊಡೋರಿಗೆ ಹುಳ ಬಿಡಬೇಕು. ಹುಳ ಬಿಡದೋರ್ತು ಇದು ಮಿಂಚುಳ ಆಗಲ್ಲ, ಇದು ಒಳ್ಳೆ ಕೆಲಸ ಮಾಡಿದ್ರೆ. ಇವತ್ತು ನನಗೆ ಇಲ್ಲಿ ನೆನಪಾಗ್ತಿರೋದು ದಕ್ಷಿಣ ಭಾರತದ ಫಾಲ್ಕೆ ಅಂತ ಕರಿಬೋದಾದಂಥ ಬಿ ಆರ್ ಪಂತುಲು ಅವರು ಇವತ್ತು ಇಲ್ಲಿ ನನಗೆ ನೆನಪಾಗ್ತಾ ಇದ್ದಾರೆ. ಅವರು ದುಡಿದಿದ್ದೆಲ್ಲ ಸಿನಿಮಾಕ್ಕಾಗಿ, ಸಂಸ್ಕೃತಿಗಾಗಿ, ಅವರು ದುಡಿದಿದ್ದನ್ನೆಲ್ಲ ಹಾಕಿದ್ದು ಈ ಸಿನಿಮಾ ಉದ್ಯಮಕ್ಕೆ. ಅವ್ರ ಕಾಲದಲ್ಲಿ ಮಕ್ಕಳ ರಾಜ್ಯ ಅಂತ ಒಂದು ಅದ್ಭುತವಾದ ಸಿನಿಮಾ ಮಾಡೋದು, ಅದ್ಭುತವಾದ ಸಿನಿಮಾ ಅದು. ಅಲ್ಲೊಂದು ನಿರ್ಮಾಪಕಿ ಎಂ ವಿ ರಾಜ ಅನ್ನೋರು, ಗುರುವಿಗೆ ಮನೆ ಇಲ್ದಾಗ ಮಕ್ಕಳೇ ಗುರುವಿಗೆ ಮನೆ ಕಟ್ಟಿಕೊಡುವ ದೊಡ್ಡ ಸಂದೇಶವನ್ನು ಮಕ್ಕಳ ರಾಜ್ಯದಲ್ಲಿ ಬಿ ಆರ್ ಪಂತುಲು ಅವರು ಹೇಳಿದರು. ಅದು ನಮ್ಮ ಚಂದನವನದ ಬೇರುಗಳು. ಆ್ಯಕ್ಚುಲಿ ಈಗ ಚಂದನವನ ತನ್ನ ಬೇರುಗಳಿಂದ ವಿಮುಕ್ತವಾಗ್ಬಿಟ್ಟಿದೆ. ಬರೀ ತೇರು ತೇರು ಅಂತ ಇಟ್ಕೊಂಡಿದ್ದೀವಿ ನಾವೀಗ, ಬೇರುಗಳನ್ನ ಬಿಟ್ಬಿಟ್ಟಿದ್ದೀವಿ. ಬೇರಿಲ್ಲದ ಸಂಸ್ಕೃತಿ ಎಲ್ಲಿ ಬೆಳೆಯೋಕ್ಕೆ ಸಾಧ್ಯ? ಈ ಮಿಂಚು ಹುಳ ಬೇರುಗಳ ಕಡೆ ತನ್ನ ಮುಖ ಮಾಡಿದೆ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಹೌದು, ಬೇರುಗಳ ಕಡೆ ಹೊರಟಿದೆ. ಭಾಳ ಅಪಾಯದ ಸ್ಥಿತಿಯಲ್ಲಿದ್ದೀವಿ. ಕನ್ನಡ, ಕನ್ನಡ ಚಲನಚಿತ್ರರಂಗ ಮತ್ತು ಕನ್ನಡ ಸಂಸ್ಕೃತಿ, ಸಮಾಜ ಇವೆಲ್ಲವೂ ತನ್ನ ರೂಟ್ಸಿಂದ ಡಿಸೆಕ್ಟ್ ಆಗಿ ಬರೀ ಬೇರೆ ಕಡೆ ಹೊರಟುಬಿಟ್ಟಿದೆ. ಈಗ ನಾವು ಬೇರೆಗಳ ಕಡೆ ಹೋಗಲೇಬೇಕು ಅಂತ ಒಂದು ಒಳ್ಳೆ ಪ್ರಯತ್ನ ನೀವು ಮಾಡಿದ್ದೀರಾ. ಫಸ್ಟ್ ಆಫ್ ಆಲ್, ಈ ಚಿತ್ರಕ್ಕೆ ಮಿಂಚು ಹುಳ ಅಂತ ಹೆಸರಿಟ್ಟಲ್ಲ, ಅಲ್ಲೇ ನಿನ್ನ ಸಕ್ಸಸ್ ಇದೆ. ಯಾಕೆಂದರೆ ಇದು ಎರಡು ಶಾಸ್ತ್ರಗಳನ್ನು ಮುಖಾಮುಖಿ ಮಾಡ್ತಾ ಇದೆ. ಆ ಎರಡು ಶಾಸ್ತ್ರಗಳನ್ನು ಎದುರು ಬದುರು ಮಾಡುವ ಒಂದು ಪ್ರಯೋಗ ಇದೆಯಲ್ಲ, ಅದು ಮಗುವಿನ ತಲೆಯಲ್ಲಿ ಬರುತ್ತಲ್ಲ, ಹೇಗೆ ಬಂತದ್ದು? ಯಾಕೆಂದರೆ ದೇರ್ ಇಸ್ ನೋ ಅದರ್ ವೇ, ದೇರ್ ವಾಸ್ ನೋ ಅದರ್ ವೇ. ಈಗ ಸರ್ವೈವಲ್ ಆಫ್ ದಿ ಫಿಟೆಸ್ಟ್ ಅಂತಾರೆ ಅಲ್ವೇ, ನಿಮಗೆ ಬದುಕಕ್ಕೆ ಬೇರೆ ದಾರಿನೇ ಇಲ್ಲ ಅಂದರೆ ಹೋರಾಡಲೇಬೇಕಾಗುತ್ತೆ. ಆ ಮಗು ಮುಂದೆ ದೊಡ್ಡ ಹೋರಾಟ, ಸಮಸ್ಯೆಗಳು, ಸವಾಲುಗಳು, ಅದರ ಜೊತೆಯಲ್ಲಿ ಅದು ಸ್ವಾವಲಂಬಿಯಾಗಿ ತಾನು ಬೆಳೆಯಬಲ್ಲೆ ಅಂತ ಪ್ರೂವ್ ಮಾಡಕ್ಕೆ ಹೊರಟಿದೆಯಲ್ಲ, ಅದು ಬಹಳ ಮುಖ್ಯವಾದ ವಿಷಯ. ಆ ಸಂದೇಶಕ್ಕೆ ನಿನಗೆ ನಿಜವಾಗ್ಲೂ ಒಂದು ದೊಡ್ಡ ಸೆಲ್ಯೂಟು. ನಾನು ಆ ಕುಡುಕ ತಂದೆ, ಆ ಕುಡಿಯೋದಕ್ಕೆ ದೀಪ ಯಾಕಪ್ಪ ಅವನಿಗೆ, ಕುಡಿದ್ರೇ ದೀಪ ಅನ್ಕೊಳ್ಳುತ್ತೆ, ಅವನು ಕುಡಿಯೋಕ್ಕೊಂದು ದೀಪ ಬೇಕು ಅಂತ ನನಗೆ ಹೊಟ್ಟೆ ತೊಳಸ್ತಾ ಇತ್ತು. ಅದೇ ನೆಟ್ಫ್ಲಿಕ್ಸ್ ಅಲ್ಲಿ ಆಗಿದ್ದರೆ ಆ ಕುಡಿಯೋ ಪೋರ್ಷನ್ ಫಾರ್ವರ್ಡ್ ಮಾಡ್ತಿದ್ದೆ ನಾನು, ಇಲ್ಲಿ ಫಾರ್ವರ್ಡ್ ಮಾಡೋಂಗಿಲ್ಲ, ನೋಡಲೇಬೇಕು. ಫಾರ್ವರ್ಡ್ ಮಾಡೋಕ್ಕಾಗದೇ ಇದ್ದಿದ್ದರಿಂದ ಅದು ನೇರವಾಗಿ ಕರಳಿಗೆ ತಿವಿತಾ ಇತ್ತು. ಆ ಕತೆ ಲೇಯರ್ ಬೈ ಲೇಯರ್ ಲೇಯರ್ ಬೈ ಲೇಯರ್, ಆ ಇಲಿ ಸುಮ್ಮನೆ ಇರಿದೆ 6,000 ರೂಪಾಯಿ ಇಲಿ ತಿನ್ನಬಿಡುತ್ತೆ. ಆ ಚಾಪ್ಲಿನ್ ಜ್ಞಾಪಕ ಬಂದ ನನಗೆ, ಅವನು ಎಷ್ಟು ಕಷ್ಟಪಡ್ತಾನೆ ಚಾಪ್ಲಿನು,
ಅವನು ಕನಸು ಕಾಣ್ತದೆ ಚಾಪ್ಲಿನ್, ನಾನು ಮನೇಲೇ ಕೂತಿದ್ರೆ ಒಂದು ಹಸು ಬರಬೇಕು, ಇಲ್ಲೇ ಹಾಲು ಕರಿಬೇಕು, ನಾನು ಕೂತಿದ್ದ ಕಡೆ ದ್ರಾಕ್ಷಿ ಸಿಗಬೇಕು, ಬಾಳೆ, ಈ ಥರದ್ದೊಂದು ಕನಸು ಚಾಪ್ಲಿನಿಗೆ ಬರುತ್ತೆ. ಆ ಹುಡುಗ ಪಾಪ ನಾಳೆಯಿಂದ ನಾನು ಕತ್ತಲೆ ಜಗತ್ತಿಗೆ ಟಾಟಾ ಹೇಳ್ತಿದ್ದೀನಿ ಅಂತ ಹೇಳ್ತಿದ್ದಾನೆ. ಸೊ ಅಂದರೆ ಥಿಂಕಿಂಗ್ ಆ ಲೆವೆಲ್ಗಿದೆ. ನಾನು ಫಾಸ್ಟ್ ಫಾರ್ವರ್ಡ್ ಮಾಡಿದೆ, ಹೊಟ್ಟೆ ಕಿವುಚ್ಕೊಂತ ಕಿವುಚ್ಕೊಂತ ನೋಡಿದೆ, ಅದನ್ನು ಚೆನ್ನಾಗಿದೆ ಚೆನ್ನಾಗಿದೆ. ಆದರೆ ಕಡೆ ಸಂದೇಶ ನನಗೆ ಸ್ವಲ್ಪ ಹೆದರಿಕೆ ಕೊಟ್ಬಿಡು. ಆ ಮಗು ಹೇಳುತ್ತೆ, ನಮ್ಮಪ್ಪ ನನಗೆ ದೀಪ ಕೊಟ್ಬಿಡಿದ್ರೆ ನಾನು ಈ ದೀಪ ಕಂಡಿದ್ದೇನೆ ಇಲ್ಲ ಅಂತ. ಹಂಗಂದ್ಬಿಟ್ಟು ಎಲ್ಲ ತಂದೆ ತಾಯಿಂದರು ಚೆನ್ನಾಗಿ ಕುಡ್ಕೊಂಡು ದೀಪ ಕೊಡೋದು ಇದೆಲ್ಲ ನಿಲ್ಲಿಸ್ಬಿಡ್ಬಿಡಿ ದಯವಿಟ್ಟು. ಮಕ್ಕಳ ಮುಂದೆ ಸವಾಲುಗಳನ್ನು ಇಡಿ, ಅವರಿಗೆ ಜೀವನದಲ್ಲಿ ಕುತೂಹಲ ಇರುವಂಗೆ ಮಾಡಿ. ಅವರು ನಗಬೇಕು ಅಂದ್ಬಿಟ್ಟು ಹೇಳದೆ ಕೇಳದೇ ಬೈಕ್ ಕೊಡಿಸ್ಬೋದು, ಅವನು ಬೇಕಾದೆಲ್ಲ ಕೊಟ್ಬಿಡೋದು, ಅದೇನು ದೊಡ್ಡ ವಿಷಯ ಅಲ್ಲ. ಆದರೆ ಅವನಿಗೆ ಕುತೂಹಲ ಇರಬೇಕು. ಒಂದು ಬೈಕ್ ತೆಗೆದುಕೊಳ್ಳೋದಕ್ಕೆ ಅವನು ಏನೋ ಸಾಧನೆ ಮಾಡಬೇಕು, ಆ ಸಾಧನೆ ಮಾಡಿದ್ದಕ್ಕೆ ಅವನಿಗೆ ಆ ಗಿಫ್ಟಾಗಿ ಸಿಗಬೇಕು. ಆ ಥರ ಮಕ್ಕಳ ಮುಂದೆ ಕುತೂಹಲವನ್ನು ಉಳಿಸೋದು ತಂದೆ ತಾಯಿಗಳ ಜವಾಬ್ದಾರಿ. ಈ ಪೃಥ್ವಿ ಬಗ್ಗೆ ಹೇಳಬೇಕು, ನಾನು ಭಾಳ ಕುತೂಹಲ ಇಟ್ಕೊಂಡು ಬಂದೆ. ಓ, ವರದರಾಜು ಅವರ ಮನೆಯ ಇನ್ನೊಂದು ಹೀರೋ ಎಂಟ್ರಿ ಆಯಿತು ಅಂತ. ನಿನ್ನ ಆ್ಯಂಕರಿಂಗ್ ನೋಡಿ ಕೂಡ ನಾನು ಆಶ್ಚರ್ಯ ಪಟ್ಟೆ, ಯಾವುದೋ ಒಂದು ಕಮರ್ಷಿಯಲ್ ಹೀರೋನ್ ತೋರಿಸ್ತೀಯ ಅಂತ. ಬಟ್ ಪೃಥ್ವಿ ಈಸ್ ಎ ಸಪೋರ್ಟಿಂಗ್ ಕ್ಯಾರೆಕ್ಟರ್ ಆಸ್ ಇಸ್ ತಾತಾ. ನಿಮಗೆ ಗೊತ್ತಿಲ್ಲ, ವರ್ಧಪ್ಪನವರು ಒಂದು ವೇದಿಕೆ ಮೇಲೆ ನಿಂತು ಒಂದು ಮೈಕ್ ಮುಂದೆ ಒಂದು ಭಾಷಣ ಮಾಡಿದ ನಾವು ಕೇಳಿಲ್ಲ. ಯಾಕೆ ಹೇಳಿ, ಅವರು ತೆರೆ ಹಿಂದೆ ಇದ್ದು ಅಣ್ಣನ ಭವಿಷ್ಯ, ಅಣ್ಣನ ಕುಟುಂಬದ ಭವಿಷ್ಯ, ಕನ್ನಡದ ಭವಿಷ್ಯ, ಚಂದನಮನದ ಭವಿಷ್ಯವನ್ನು ರೂಪಿಸ್ತಾ ಇದ್ರು. ಅದಕ್ಕೆ ಇವರು ಪೃಥ್ವಿ ಅಂತ ಇಟ್ಕೊಂಡವ್ರೆ. ವರದಪ್ಪನವ್ರನ್ನ ನಮ್ಮ ಎನ್ ಎಸ್ ರಾವ್ ಅವರು ಅವರು ಭೂಮಿ ತೂಕದ ವ್ಯಕ್ತಿ ಅಂತ ಹೇಳೋರು. ವರದಪ್ಪನವರಿಗೆ ಒಂದೇ ಒಂದು ಮಾತು ಹೇಳಿದ್ರು, ವರದಪ್ಪನವರು ಭೂಮಿ ತೂಕದ ವ್ಯಕ್ತಿ. ಅವರು ಇರೋದ್ರಿಂದಲೇ ನಾವೆಲ್ಲ ಒಳ್ಳೊಳ್ಳೆ ಕಥೆ, ಸಂಭಾಷಣೆ, ಸಂಗೀತ ಇವೆಲ್ಲ ಚಿತ್ರಗಳನ್ನು ನೋಡ್ತಿದ್ದೀವಿ ಅಂತ. ಆದ್ದರಿಂದ ಅಂಥ ಅವರ ಮೊಮ್ಮಗ, ಭೂಮಿ ತೂಕದ ಮೊಮ್ಮಗ ಪೃಥ್ವಿ ಮೆಲ್ಲಗೆ ಬೇರುಗಳ ಕಡೆ ಹೊರಟಿದೆಯಪ್ಪ. ಓಕೆ, ಇರುತ್ತೆ, ಟೆಕ್ನಾಲಜಿ ಬಂದಿದೆ, ವ್ಯಾಪಾರಗಳು ಚೇಂಜ್ ಆಗಿದೆ, ಚಿತ್ರೋದ್ಯಮ ಕೈ ತಪ್ಪು ಹೋಗ್ತಾ ಇದೆ, ಎಲ್ಲ ಇದೆ. ಆದರೂ ನಾವು ಹತಾಶೆ ಪಡೋಂಗಿಲ್ಲ, ಮತ್ತೆ ನಾವು ಬೇರೆಗಳ ಕಡೆ ಹೋಗಬೇಕು, ಹೋರಾಡಬೇಕು, ನಮ್ಮ ಉದ್ಯಮವನ್ನು ನಾವು ಉಳಿಸ್ಕೊಳ್ಬೇಕು, ನಮ್ಮ ಮಕ್ಕಳ ಭವಿಷ್ಯವನ್ನು ನಾವು ಅಂದ ಮಾಡಬೇಕು ಅಂತ ಹೇಳ್ತಾ, ಈ ಚಿತ್ರ ಬೇಗ ಬೇಗ ಶಾಲೆಗಳಿಗೆ ಹೋಗಲಿ, ಥಿಯೇಟ್ರ್ಗಳಿಗೆ ಆಮೇಲೆ ಹೋಗಲಿ, ಬೇಕಾದರೆ ಶಾಲೆಗಳಿಗೆ ಹೋಗಿ ಪ್ರತಿ ಶಾಲೆಯಲ್ಲಿ ಈ ಚಿತ್ರ ಎಲ್ಲರೂ ನೋಡುವಂಥ ಅಲ್ಲಿಂದ ಹಾರೈಸ್ತೀನಿ. ನಾನು ನನಗೆ ತಿಳಿದ ಎಲ್ಲ ಶಾಲೆಗಳಿಗೆ ಈ ಸುದ್ದಿಯನ್ನು ಮುಟ್ಟಿಸ್ತೀನಿ, ಮೊದಲು ನನ್ನ ಶಾಲೆಗೆ ಈ ಸಿನಿಮಾ ತರಿಸ್ಕೋತೀನಿ. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಸೋ ಮಚ್ ಸರ್.